ಈ ಸೌಮ್ಯ ಅವ್ರು ಏನು ಮಾಡ್ತಾರ ಊರಿಗೆ ಹೋದೇ ಫೋನ್ ಮಾಡಲಿಲ್ಲ ನಾನೇ ಮಾಡ್ಕೇಳ್ತೀನಿ ಏನು ಮಾಡ್ತಾಳೆ ಅತ್ತ ಏನು ಅಂತ ಏನು ಮಾಡ್ತಿದ್ರೆ ಸೌಮ್ಯ ಚೆನ್ನಾಗಿದ್ದೀರಾ ಏನು ಅಡುಗೆ ನಾವು ಊರಲ್ಲಿ ಇಲ್ಲಮ್ಮ ಬೆಂಗಳೂರಿಗೆ ಬಂದಿದೀವಿ ಬೆಂಗ್ಳೂರ್ಗ ಯಾಕೆ ಹೋಗಿದ್ದೆ ಅದೇ ಅಮ್ಮ ಜವಳಿ ಒಡವೆ ಎಲ್ಲ ತೆಗಿಬೇಕಿತ್ತಲ್ಲ ಅದಕ್ಕೆ ಅವ್ರು ಕಾರ್ತಿಕನ ರೂಪನ ಹೊರಟಿದ್ರು ನಾವು ಇನ್ನೇನು ಅವ್ರ ಜೊತೆಗೆ ಹೋಗ್ ತಗೊಂಡ್ ಬರೋಣ ಅಂತ ಹೇಳಿ ನೆನ್ನೆನೆ ಬಂದಿದ್ವಿ ಕಣಮ್ಮ ಇವತ್ತು ಭಾನುವಾರ ಅಲ್ಲ ಇವತ್ತು ಒಡವೆ ಅದು ಇದು ಎಲ್ಲ ತಗೊಂಡು ಸಾಯಂಕಾಲಕ್ಕೆ ಬಿಡ್ತೀವಿ ಹೌದೇನೆ ನನ್ಗೆ ಹೇಳಿದ್ರೆ ನಾನೇನೋ ಗೊತ್ತಿದ್ನಲ್ಲಿ ಒಂದು ಮಾತು ಹೇಳ್ದೆ ನೀವೇ ಹೋಗ್ಬಿಟ್ಟಿದ್ರೆ ಅತ್ತಿಗೆ ಈಗ ಇನ್ನೂನು ತೋರ್ ಮನೆಗ್ ಹೋಗ್ಯಾರೆ ಅವಾಗೆ ಓಡ್ ಬರಕ್ ನೋಡ್ತೀಯಲ್ಲ ಏನ್ ಬರೋ ಅವಶ್ಯಕತೆ ಇಲ್ಲ ನಾವೆಲ್ಲ ಅವಾಗೆ ಶಾಪಿಂಗ್ ಮಾಡ್ಕೊಂಡಿದೀವಿ ಅಯ್ಯೋನಾ ನಮ್ಮ ಅಣ್ಣ ನನ್ಗೆ ಒಂದು ಮಾತು ಹೇಳಲ್ಲ ನಾನು ಕರದ್ರೆ ನಾನು ಗೊತ್ತಿದ್ನಲ್ಲಿ ಸುಮ್ನೆ ಯಾಕೆ ತಲ್ ಈಗೆಲ್ಲ ಹಬ್ಬಗಳು ಬರ್ತವೆ ಹಬ್ಬಕ್ಕೆ ಮನೆ ಪಡೆಯೋದಾ ಯಾಕೆ ಆ ಸುಮ್ಮನೆ ತಕ್ಕ ಅಂದ್ರೆ ನಮ್ಮ ಮನೆಗೆ ಓಡ ಬರಕ್ಕೆ ನೋಡ್ತೀಯಾ ನೋಡಮ್ಮ ನೀನು. ದುಳೆ ಚೆನ್ನಾಗಿ ಹೇಳ್ತಿಯಲ್ಲ ಅಮ್ಮ ಮನೆಗೆ ಬಾತೋಳ ಅಂದ್ರೆ ಬೇಡ ಅಂತ ಹೇಳೋ ಮಗಳು ನೀನೇ ನಮ್ಮ ಈ ಪ್ರಪಂಚದ ಮೇಲೆ ಇರೋದು. ಓ ನಾನು ನಂಗೆ ಅನ್ಕೋಬೇಕಾದ್ರೆ. ಸರಿ ನಿಂತ ಆಮೇಲೆ ಮಾತಾಡ್ತೀನಿ ನನ್ಗೆ ಇವತ್ತು ಟೈಮ್ ಇಲ್ಲ ನಾಳಿಕಾ ನಾಳೆ ಮಾತಾಡ್ ನೀಡಮ್ಮ. ಅಳ ಇವಳ ನಂತಗೆ ಮಾತಾಡೋಕೆ ಟೈಮ್ ಇಲ್ಲ ಅಂತ ಹೇಳಿ ಇತ್ತಾಳಲ್ಲ. ನಾನು ಕರ್ಕೊಂಡು ಹೋಗಿದೀವಿ ಅಪ್ಪನ ಗಂಟೆ ನೋಗ್ತಿತಿ ಕಾರಗೆ ಹೋಗ್ತಿದ್ರು ನಾನು ಹೋಗ್ತಿದ್ದೆ ಅತ್ತಾ. ಎಲ್ಲಾರ್ಗು ನಾನು ಅಂದ್ರೆ ಆಸड्ಡೆ ಆಗ್ಬಿಟ್ಟಿದೀನಿ. ಇತ್ತ ಇವನು ಹಂಗೆ ಮಾತಾಡ್ತಾನೆ ಆತಗ ಅವಳು ಹಂಗೆ ಮಾತಾಡ್ತಾರ. ಯಾಕಮ್ಮ ಯಾಕೋ ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತು ಹಾ ಸೌಮ್ಯ ಅವರು ಬಟ್ಟೆಗೆ ಬೆಂಗಳೂರ್ಗೆ ಹೋಗ್ಯಾರಂತೆ ಪ್ರೀತಿ ಮದ್ವಿಗೆ ಎಲ್ಲರೂ ಬೆಂಗಳೂರ್ಗೆ ಹೋಗ್ಯಾರಂತೆ ನಾನು ನನ್ನ ಮಾತನ ಕರ್ದಿಲ್ಲ ಹ್ಮ್ ನಾನು ಎಷ್ಟಂಗೆ ನನ್ನ ಮಗಳು ನನ್ನ ಮಗಳು ಅಂತ ಹಂಗೆ ಕೊಚ್ಕೊಂತೀನಿ ನನ್ನ ಕರ್ಕೊಂಡು ಹೋಗಕ್ ಅಂತ ಅವಳಿಗೆ ಗೊತ್ತಾಗಲ್ಲ ಅಮ್ಮ ಮಗಳು ಅಂದ್ರೆ ಅಷ್ಟು ಪ್ರೀತಿ ಪಡ್ತೀಯಾ ಹಂಗೆ ಯಾವ್ದೊಂದ್ಕು ಮಗಳು ಮಗಳು ಅಂತೀಯಾ ಈಗ ಎಲ್ಲದಕ್ಕೂ ನೀನ್ ನಿಂದೆ ಇಕ್ಕೊಂಡು ಹೋಗ್ತಾರೆ ಏನು ಅವ್ರ ಮನೆಗಳವರೆಲ್ಲ ಹೋಗ್ಯಾರ ಹೋಗ್ಯಾರ ಬಿಡು ಅದಕ್ಕೇನಂತೆ ಅದಕ್ಕೆ ಯಾಕೆ ನೀನ್ ಕೋಪ ಮಾಡ್ಕೊಂತೀಯ ಕ್ಕೂ ನೀನು ನಿಂದಿಕ್ಕಂಡೆ ಹೋಗ್ಬೇಕೇನು ಅವ್ಳಗೊಂದು ಸ್ವಲ್ಪ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಕ್ ಬಿಡು ನೀನು ಯಾವಾಗ ಹೋಗಿ ಅಲ್ಲೇ ಕೂಕೊಂಡಿದ್ರೆ ಅವ್ಳಿಗೆ ಗಂಡನ ಮನೆಗೆ ಇದ್ದೀನಿ ಅಂತಾನೆ ಅನ್ಸಲ್ಲ ಯಾವಾಗೂ ನೀನು ಅವ್ರ ಜೊತೆಗೆ ಯಾಕಿರ್ತೀಯ ಇಲ್ಲಿ ಮನೆ ಬಿಟ್ಟು ಯಾಕಲ್ವ ಹೇಳು ಕೇಳ ಮೊದಲು ಯಾವಾಗೂ ಏನು ಇಲ್ಲೇನು ಮನೆ ಮಠ ಇಲ್ಲೇನೋಂಗೆ ಹೋಗಿ ಹೋಗಿ ಹೋಗ್ ಹೋಗಿ ಮಗಳು ಮನೆಗೆ ಕೂಕೊತಾಳು ಇವಳಿಗೆ ಒಂದು ಸ್ವಲ್ಪನಾದರೂ ಬುದ್ಧಿ ಇಲ್ಲ ಚಿಕ್ಕ ಮಕ್ಕಳು ಸಮೇತ ಇವಳಿಗೆ ಬುದ್ಧಿ ಹೇಳಂಗಾಗ್ಯ ರೀ ಆ ಕಡೆ ಯಾವುದಕ್ಕೂ ಒಂದು ಇತಿಮಿತಿ ಇರುತ್ತೆ ನಿನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಓದಿ ಈಗ ನಿನ್ನ ಮಗಳೇ ಹೇಳ್ತಾಳೆ ನಾನೆಲ್ಲ ಚೆನ್ನಾಗಿದ್ದೀನಮ್ಮ ಇಪ್ಪಟ್ ನಿಮ್ಮ ಮನೆಗೆ ನೀನು ಏನೋ ಕೆಲಸ ನೋಡ್ಕ್ಯಾ ಯಾಕೆ ಯಾವಾಗೂ ಅಲ್ಲಿಗೆ ಬಂದಿರ್ತೀಯ ಅಂತ ಆದ್ರೂ ಹಂಗೇನೆ ಸಿಡಿ 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 ಅಂತ ಅವಳಪ್ಪ ಯಾವಾಗ ಮಗಳು ಮನೆಗೆ ಓಡ್ತನ ಅಮ್ಮಂಗ ಹಂಗೇನೆ ಇಲ್ಲಿದ್ರೆ ಏನೋ ಇವಳು ಹಂಗೇನೆ ಕಷ್ಟ ಕೊಡ್ತೀವಿ ಏನೋ ಅಮ್ಮಂಗ್ ಆಡ್ತಾಳು ಹಂಗೇನೆ ಏನಪ್ಪ ಬರ್ತೀರಪ್ಪ ಇದ್ದಿದ್ದಂಗೆ ಹೇಳಿರೇ ಎದು ಬಂದು ಹೋದಂಗೆ ಆಡ್ತಾರಂತೆ ನಿನ್ನಂತಾರೆ ಈ ಪಟ್ಟು ಏನಾರ ಅಗಲಲ್ಲ ಹೋಗೆ ಹೋದ್ರು ಕೆಲ್ಸ ಕೆಲ್ಸಿದ್ರೆ ಹೋಗ್ಬೇಕು ಮುಗಿಸ್ಕೊಂತ ಇರಬೇಕು ನಮ್ಮ ಮನೆ ಕಡಿಕೆ ಹೋಗೋಣ ಅಂತ ಗೊತ್ತಾ ಇರಬೇಕು ಏನಾನ ಅಲ್ಲೇ ಗೂಟ ವೈಕ್ಯಂಡ್ ಕೂಕಂಡೆ ಪಟ್ಟಿ ಯಾವಾಗೂ ನೀನು ಅಲ್ಲೇ ಇರ್ಬೇಕಾಗುತ್ತೆ ನೋಡು ಓ ನಿನಗೆ ಇತ್ತೀಚಿಗೆ ಎಲ್ಲನೋ ಬುದ್ಧಿ ಸಾಗಣಿ ತಿಂದೆ ಅನ್ಸುತ್ತೆ ಪಟ್ ಏನಾನ ಹಂಗೆ ಏನಾನ ಅಲ್ಲೇ ಊಟ ವೈಕ್ಯಂಡ್ ಕೂಕೊಂಡ್ರೆ ತಿಂಗ್ಳು ಅಂಗಟ್ಲೆ ನೀನೇನು ಇಪ್ಪಟ್ ನಮ್ಮ ಮನೆಗೆ ಬರಬೇಡ ಬೇಕಾದ್ರೆ ನಿಮ್ಮ ಅಣ್ಣ ತಗೊಂಡು ನಾನು ಮಾತಾಡ್ತೀನಿ ಇತ್ತೀಚಿಗೆ ನಿಮ್ ತಂಗಿ ಬೋಲ್ ಅತಿ ಆಡ್ತಾಳಪ್ಪ ಸೊಸೆ ಬಂದಾಗಿಂದ ನಾವು ಮನೆ ಸೇರ್ತಿಲ್ಲ ನೋಡಿ ಏನೋ ನಿಮ್ಮ ಮನೆಗೆ ಇಕ್ಕಮ್ತಿರೇನೋ ಇಕ್ಕೇಳ್ರಿ ಈ ಪಟ್ಟೇನಿಲ್ಲಿ ಕಳಿಸ್ಬೇಡ್ರಿ ಅವಳಿಗೇನು ಮನೆ ಮಠ ಸಂಸಾರ ಮಕ್ಳು ಸೊಸೆ ಮೊಮ್ಮಕ್ಳು ಅಂಬದ್ ಇಲ್ಲ ವಯಸ್ಸಾಗ್ತಾ ಬಂದಂಗೆ ಸಣ್ಣ ಹುಡುಗಿ ಆಡ್ದಂಗ ಆಡ್ತಾವಳೆ ಮಗಳ ಮನೆ ತವ್ರ ಮನೆ ಎರಡು ಒಂದೇ ಆಗಿರೋದ್ರಿಂದ ಗಂಡ ಮಕ್ಕಳು ಸೊಸೆ ಮನೆ ಏನು ಬೇಡವಾಗೈತೆ ಇಕ್ಕೇಳ್ರಿ ನೀವೇನೇ ಅಂತ ಹೇಳ್ತೀನಿ ಹೇಳ್ತೀರಾ ಯಾಕೆ ಹೇಳ್ದಂಗೆ ಇರ್ತೀರ ಹೇಳು ಯಾವಾಗ ನನ್ನ ಮೇಲೆ ಎಲ್ಲರೂ ಕಿಡಿ ಕಾಡ್ತಿರ್ತೀರಾ ಇನ್ನು ನನ್ನ ಮೇಲೆ ಚಾಡಿ ಹೇಳ್ದಂಗೆ ಇರ್ತಿರ್ತಿ ಇರ್ತೀರಿ ಯಾವಾಗ ಕಾಡ್ಕೊಂಡಿರ್ತೀರ ಯಾವಾಗ ನನ್ನ ಮೇಲೆ ಚಾಡಿ ಹೇಳ ನೀ ಅಂತಾನೆ ಇನ್ನು ಅವಕಾಶ ಸಿಕ್ಕಿದ್ರೆ ಬಿಡ್ತೀರಿ ಅಮ್ಮ ನಾವೇನು ಸುಳ್ಳು ಸುಳ್ಳು ಹೇಳ್ತೀವೇನಮ್ಮ ನೀನ್ ಮಾಡೋದನ್ನೇ ತಾನೇ ನಾವ್ ಹೇಳೋದು ಯಾಕಮ್ಮ ಮತ್ತೆ ನೀನ್ ಅಲ್ಲಿಗೆ ಹೋಗ್ಬೇಕು ಪ್ರೀತಿ ಮದ್ವಿಗೆ ಇನ್ನೊಂದು ಎರಡ್ ದಿನ ಐತ್ ಅನ್ಬೇಕಾರೆ ಹೋಗಿ ಬಂದ್ರ ಆಯ್ತ ಹಿಂಗೆ ಇದ್ರೆ ಯಾವಾಗ ಹೋಗ್ ಅಲ್ಲಿ ಕುಕಂತಿದ್ರೆ ಸೋಮ್ಯನ್ ಜೀವನಾನು ಕೆಟ್ಟೋಗುತ್ತೆ ನೋಡು ಇವಾಗ ನಂಗೆ ಅವ್ರ ಜೀವನ ಬಾರಿ ಹಸನಾಗೈತಾ ಅವಳಿಗೆ ಜೀವನದಾಗ ಮಕ್ಕಳೇ ಆಗಲ್ಲ ಅಂತ ಹೇಳೋ ಅವ್ರ ಮನೆಗಳು ಇನ್ನೊಂದು ಮದುವೆ ನೋಡ್ಬೇಕು ಮಾಡಬೇಕು ಅಂತ ಇದ್ದಾರೆ ಅಪ್ಪನಿಗೆ ಓಕೆ ನನ್ನ ಮಗಳ ಜೀವನದಾಗೆ ಇನ್ನೊಬ್ಬಳು ಯಾವಳ್ಳೂ ಸೌತಿನ ತರಬಾರ್ದು ಅಂತಾನೆ ನಾನು ಅಲ್ಲಿದ್ದು ಏನಾನ ಮಾಡಿ ಅದನ್ನ ತಪ್ಪಿಸ್ಬೇಕು ಅಂತಾನೆ ನಾನು ಇದನ್ನ ಮಾಡ್ತಿರೋದು ಇವೆಲ್ಲ ನಿಮ್ಗೆಲ್ಲ ಅರ್ಥ ಆಗ್ತಾವೆ ಹೇಳು ಆ ತಾಯಿ ಆದವಳು ಅಷ್ಟೇ ಅರ್ಥ ಆಗುತ್ತೆ ನಿಮಗೆಲ್ಲ ಅರ್ಥ ಆಗ್ತವೆ ಆ ವಿಚಾರ ನಿನ್ಗಷ್ಟೇ ಅಲ್ಲ ನನ್ಗೂ ಅಪ್ಪಂಗೂ ಗೊತ್ತು ಬಂದಾಗ ಅತ್ತೆ ಪುನಿ ಎಲ್ಲ ಹೇಳೋಗಿದ್ದಾರೆ ಅದೇ ನಿನ್ ನೀನ್ ಏನಾದ್ರು ನಿನ್ ಸೊಸೆಗೆ ಹಿಂಗಾಗಿದ್ರೆ ಗಂಗು ಗಂಗನ್ನ ಒಂದು ಕ್ಷಣನೂ ಮನೆಗೆ ಇಕ್ಕಮ್ ತಿರ್ಲಿಲ್ವಿ ಮನೆಯಿಂದ ಆಚೆ ಆಗ್ತಿದ್ದೆ ಹೋಗೇ ಮೊದ್ಲು ವಂಶ ಬೆಳೆಸ್ದವಳು ಅಂತಾಳೆ ಎಂತಳೆ ಬಂಜೆ ಹಂಗೆ ಹಿಂಗೆ ಅಂತ ಒಂದು ನಿಜವಾಗೂನು ನೀನಾಗಿದ್ರು ಒಂದು ಕ್ಷಣ ಮನೆಗೆ ಮನೆಗಿಕ್ಕೆರ್ಲಿಲ್ಲ ಅವ್ರು ಹಂಗೂ ಹೇಳ್ತಿಲ್ಲಲ್ಲ ನಾವು ವಂಶ ಬೆಳಿಬೇಕು ಅನ್ನೋ ಸ್ವಾರ್ಥಕ್ಕೆ ಹೇಳ್ತಿದೀವಿ ಏನಾದರೂ ಮಾಡಿ ಇನ್ನೊಂದು ಮದುವೆ ಮಾಡಬೇಕು ಪ್ರೀತಿ ಮದುವೆ ಆದಮೇಲೆ ಅಂತ ಅವರು ಹೇಳ್ತಾವ್ರಿ ಸರಿ ಅವ್ರು ಹೇಳೋದು ನ್ಯಾಯವೇ ಅಂತಾನೆ ಅನ್ನಿಸ್ತೈತೆ ಕಣಮ್ಮ ಅಕ್ಕಮ್ಮ ಮೇಲೆ ಸಿಟ್ಟಾಕ್ತಿಯಾ ಇದು ನನ್ನ ಅಭಿಪ್ರಾಯ ಅಲ್ಲ ಅತ್ತೆ ಮಾವ ಪುನಿ ಎಲ್ಲರೂ ಹೇಳ್ತಿದ್ದಾರೆ ಹೀಗೆ ಹಂಗಂತ ಏನು ಸೌಮ್ಯ ಮೋಸ ಮಾಡ್ಬೇಕಂಬ ಅವ್ನಿಗೇನಿಲ್ಲ ಅವನು ದತ್ತು ಮಕ್ಕಳನ್ನ ತಗಮಾನ ಅಂತಾನೆ ಇದ್ದಾರೆ ಆದ್ರೆ ಅತ್ತೆ ಮಾವನೇ ಬೇಡ ಅಂತ ಹೇಳ್ತಾರೆ ಅವಳು ಕೂಡ ಬೇಡ ಅಂತ ಹೇಳ್ತಾವಳೆ ಸೌಮ್ಯ ದತ್ತು ಮಕ್ಕಳು ಬೇಡ ಬೇಕಾದ್ರೆ ನಮಗೆ ಕೇಳ್ತಾವಳೆ ಒಂದು ಮಗುನ ಕೊಡ್ರಿ ಅಂತ ನಿಮ್ಗೇನು ಮಕ್ಳು ಆಗ್ತಾವಲ್ಲ ಅವಳಿಗಾಗ್ಲಿಲ್ಲ ಅಂದ್ರೆ ನಿಮ್ ಹುಡುಗನ್ನ ಕೊಡ್ರಿ ಯಾವ್ ದುಡ್ಡು ತಾದ್ನ ನೀವ್ ಬೇಕಾದ್ರೆ ಇನ್ನೊಂದು ಮಾಡ್ಕೆ ಮೇಂತ್ರಿ ಕುತ್ ಸುಪ್ಪತ್ಗೆಗೆನೆ ಬೆಳಿತಾರೆ ನೀನ್ ಇನ್ಯಾರ್ ತಗನ ಬೆಳಿತೈತೆ ನಿನ್ ತಂಗಿ ತಗೇನೆ ತಾನೆ ಬೆಳೆಯೋದು ಅವ್ರ ಜೀವನ ಸರಿ ಹೋಗುತ್ತೆ ಅವ್ರಿಗೂ ಮಕ್ಳು ಬಿಡತ್ತ ಯಾರು ಏನ್ ಬ್ಯಾರಲ್ಲ ನಮ್ಮ ಸಂಬಂಧಿಕರು ಎಂಬುದನ್ನು ಅವ್ರ ಮನ್ಸಾಗು ಬತ್ತೈತೆ ಕೊಡ್ರಿ ನಿಮ್ಗೇನ್ ಮಕ್ಳು ಆಗ್ತಾವಲ್ಲ ನೀನ್ ಏತಿಗೆ ಇದಲ್ದಿರೋ ಇನ್ನೊಂದು ನಮ್ಗೇನು ಮೌ ನಿನ್ಗೇನ್ ಬುದ್ಧಿ ಇದ್ದೇ ಮಾತಾಡ್ತೀಯ ಏನಮ್ಮ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಹೆಂಗಮ್ಮ ಅವ್ರು ಶ್ರೀಮಂತ್ರು ಅಂತ ನಮ್ ಮಕ್ಕಳನ್ನ ಅವ್ರಿಗೆ ಕೊಡಕಾಗುತ್ತೆ ನಾವು ಎಷ್ಟು ಇಷ್ಟಪಟ್ಟು ನಮ್ಗೊಂದು ಮಗು ಆಗುತ್ತೆ ಕಷ್ಟನ ಸುಖನೋ ಅದನ್ನ ಬೆಳೆಸ್ಬೇಕು ಅಂತ ನಾವ್ ಎಷ್ಟು ಆಸೆಗಳ್ ಇಟ್ಕೊಂಡಿರ್ತೀವಿ ಅವ್ರು ಶ್ರೀಮಂತರು ಅವ್ರಿಗೆ ಮಕ್ಳು ಆಗ್ತಿಲ್ಲ ಅಂತ ನಮ್ಮ ಮಗುನ ಅದ ಹೆಂಗಮ್ಮ ಕೊಡಕಾಗುತ್ತೆ ನೋಡಪ್ಪ ಅಮ್ಮ ಏನ್ ಬುದ್ಧಿ ಇದ್ದೇ ಮಾತಾಡುತ್ತೆ ಏನ್ ಮಾತಾಡುತ್ತೆ ನಂಗೊಂದ್ ಈಟು ಅರ್ಥ ಆಗ್ತಿಲ್ಲ ಯಾವ್ಗೆ ಬುದ್ಧಿ ಐತಿ ಹೇಳಪ್ಪಾ ಅತ ಬುದ್ಧಿ ಇದ್ರೆ ಆಡಾಳು ಹೇಯ್ಯಪ್ಪ ನಿಂತಾಗೆ ಇದ್ಬಿಟ್ರೆ ನಿಜವಾಗಮ್ಮ ನನ್ನ ತಲೆ ಕೆಟ್ಟು ಮೆಟ್ಟಿಡ್ದು ಹೋಗ್ಬಿಡುತ್ತೆ ಆಮೇಲೆ ನನಗೂ ಗಂಗಂಗೂ ತಂದಿಕ್ಬಿಟ್ಟು ಏನಾದ್ರೂ ಏನಾದರೂ ಇಬ್ಬರು ಜಗಳ ಆಡಂಗೆ ಮಾಡ್ಬಿಡ್ತೀಯ ಏ ಕೆಲಸ ಆಯ್ತಮ್ಮ ನಿಂತಾಗ ಮಾತಾಡ್ಕೊಂಡು ಕುಕ್ಕೊಂಬಂಗಿಲ್ಲ ನಾನು ಹೋಗ್ಬೇಕು ಏನಾದರೂ ಮಾಡ್ಕೊಳ್ರಿ ಯಾವಾಗೂ ಸಿಡಿ 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 ಅಂದು ಗಲಾಟೆ ಮಾಡ್ತಿರ್ತಿಯಲ್ಲೇ ಈಗಗಳಿಗೆ ನೀನು ಇಲ್ದಂಗೆ ಮನೆ ಈಗಳು ಎಷ್ಟು ಎಷ್ಟು ತಂಪಾಗಿತ್ತು ಗೊತ್ತೇನೆ ಹಂಗೇನೆ ಎಷ್ಟು ಶಾಂತವಾಗಿತ್ತು ಅಂದ್ರೆ ಒಂದು ಗಲಾಟೆ ಇರಲಿಲ್ಲ ಗದ್ದಲ ಇರಲಿಲ್ಲ ಯಾವಾಗ ಬಂದ್ರೆ ಅವಾಗ ಅಮ್ಮಣ್ಣಿ ಉಂಬಕೋದು ಕಾಪಿ ಕಾಸು ಕೊಡೋದು ನೀರು ಹೋಗ್ಕೆ ನೀರ್ ಕಾಸ ಕಾಸಿ ಬಟ್ಟೆ ಎಲ್ಲ ಒಗ್ದು ಒಣಗಾಕೋದು ಎಂಥ ಚೆನ್ನಾಗಿ ಕೆಲಸ ಮಾಡ್ಕೊಂಬದು ನೀನು ಇದೀಯ ನೀನು ಅತ್ತೆ ಆಗಿ ಸೊಸ್ಯರ್ ಹೇಳ್ಕೊಡ್ಬೇಕು ಅಂಥದ್ದು ಅವ್ರನ್ನೇ ನೋಡಿ ನೀನ್ ಕೋಲ್ಕೋತ ಹೇಳೋ ಅಂತ ಟೈಮ್ ಬಂದಿತ್ತಲ್ಲೇ ನನಗೆ ಯಾಕೆ ಹಿಂಗೆ ಆಡ್ತೀಯಾ ಯಾವಾಗು ಮಗಳ್ ಮನೆಗೆ ಹೋಗ್ತೀನಿ ಮಗಳ ಮನೆಗೆ ಹೋಗ್ನಿ ಎಮ್ತಿಯಲ್ಲ ನಿನ್ಗಿನ್ನೂ ಯಾವಾಗ ಈ ಮನೆ ಮೇಲೆ ಪ್ರೀತಿ ಅಭಿಮಾನ ಬರೋದು ನಮ್ಮನೆ ನಾನ್ ಸಂಸಾರ ಅಂತ ಯಾವಾಗ ನಿನ್ ಮನ್ಸಿಗೆ ಬರೋದು ಮಗಳು ಮಗಳು ಅಂತ್ಯಾ ಅವ್ರ ಮನೆ ಸಂಸಾರ ಅವ್ರು ಹೆಂಗನ ಮಾಡ್ಕೊಂಬತ್ತರು ಬಿಡಿ ಮಗಳು ಕೊಟ್ಟಿದ್ದೀವಿ ಅವ್ರ ಕಷ್ಟನೋ ಸುಖನೋ ಅವ್ರು ಏನೋ ಮಾಡ್ಕೊಂಬತ್ತಾರೆ ಮುಂದೊಂದು ದಿನ ಅವ್ಳಿಗೂ ವಿಚಾರ ಗೊತ್ತಾಗುತ್ತೆ ಅವಾಗ ಅವಳು ಏನು ಸಣ್ಣ ಹುಡುಗಿಯಲ್ಲ ನೀ ಏನು ನಿರ್ಧಾರ ತಗೋಬೇಕು ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅವ್ಳಿಗೆ ಗೊತ್ತಾದಾಗ ಅವ್ಳು ಮದುವೆ ವಿಚಾರನ ಇಲ್ಲಪ್ಪುನಿಗೆ ಇನ್ನೊಂದು ಮದುವೆ ಮಾಡೋ ವಿಚಾರನ ಅವಳಿಗೂ ಗೊತ್ತಾಗಿ ಅವಳು ಏನು ಡಿಸಿಷನ್ ತಗೊತಾಳೆ ಎಂಬುದು ನಿರ್ಧಾರ ಮಾಡ್ತಾಳೆ ಎಂಬುದು ಅವ್ಳಿಗೆ ಬಿಟ್ಟಿದ್ದು ಅವಾಗ ಅವಳು ನಿರ್ಧಾರದ ಮೇಲೆ ದೊಡ್ಡವರು ಸರಿನಾ ತಪ್ಪೋ ಅಂತ ಹೇಳ್ತಾರೆ ಅದು ಬಿಟ್ಟು ನೀನೆ ಯಾವಾಗೂ ನಂಗೆ ಕವ 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 ಆ ಅವ್ ಇನ್ನು ಯಾತು ಗೊತ್ತೇ ಇಲ್ಲ ನೋಡು ಅವ್ರ ಮದುವೆ ವಿಚಾರ ಬಂದಾಗ ಅವ್ರ ಮನೆಯವರು ಅವರೇ ಕೂಕೊಂಡು ನಿರ್ಧಾರ ತಗೊತಾರೆ ಒಂದ್ ವೇಳೆ ನೀವು ಬರ್ರಿ ಆ ಮಾಡೋಣ ಅಂತ ಅಂದಾಗ ಹೋಗಿ ಯಾವ್ ಸರಿ ಯಾವ್ ತಪ್ಪು ಅಂತ ಕುತ್ಕೊಂಡು ಎಲ್ಲಾರು ಮಾತಾಡ್ಕೊಂಡು ಬರನಿ ಅಲ್ಲಿವರ್ಗು ತೆಪ್ಪಿಗೆ ಬಾಯಿ ಮುತ್ಕೊಂಡು ಸುಮ್ಮನೆ ಇರು ಏನ್ ಹಂಗೇನೆ ಸಣ್ಣ ವಿಚಾರನೂ ದೊಡ್ಡದ್ ಮಾಡಿ ಎಗರಾಡ್ಬೇಡ ಹಂಗೇನೆ ನಾ ಇಲ್ಲ ಸೌಮ್ಯ ಬಗ್ಗೆ ಕಾಳಜಿ ಎಲ್ಲರಿಗೂ ಐತಿ ನನಗೆ ಮಗಳ ಬಗ್ಗೆ ಇವಳು ಅಬ್ಬಲೇನೆ ಯೋಚನೆ ಮಾಡಿ ಉದ್ಧಾರ ಉದ್ದಾರ ಮಾಡೋತರ ಆಡಬೇಡ ಹುಡುಗಿಗೂನು ಎಲ್ಲ ನಿರ್ಧಾರ ತಕಮ್ಮ ಅಂತ ವಯಸ್ಸು ಐತೆ ಅವ ಎಲ್ಲ ನಿರ್ಧಾರ ಮಾಡುತ್ತೆ ಸುಮ್ಮನೆ ಮುಚ್ಕೊಂಡಿದ್ದು ಮನೆ ಕೆಲಸ ಮಾಡ್ಕೊಂಡು ಹೋಗಕ್ಕೆ ಅಯ್ಯ ಹೆಂಗೆ ಅಗ್ರಾಕ್ತಾರ ನನ್ನ ಮನಸಿನ ಕಳವಳ ಏನು ಅಂತ ಯಾರಿಗೂ ಅರ್ಥ ಆಗಲ್ಲ